ಮೂವತ್ತರಿಂದ ನಲ್ವತ್ತು ವರ್ಷ ಬಾಳಿಕೆ ಬಂದೇ ಅಷ್ಟು ಬರುತ್ತೆ ಅಂತ ಅಷ್ಟು ಬರುತ್ತೆ ಸರ್ ಆರಾಮಾಗಿ ಸುಮಾರು ಒಂದು 10 ವರ್ಷದಿಂದ ಈ ಫೆನ್ಸಿಂಗ್ ವರ್ಕ್ ಮಾಡ್ಕೊ ಬರ್ತಾ ಇದ್ದೀವಿ 10 ವರ್ಷದಿಂದ ಹೌದು ಸರ್ 10 ವರ್ಷದಿಂದ ಫೆನ್ಸಿಂಗ್ ರವಿಕುಮಾರ್ ಅಂತ ಹೇಳಿ ಫೇಮಸ್ ಅವರು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಏನಂತಂದ್ರೆ ರೈತರಿಗೆ ತಂತಿ ಬೇಲಿ ಮತ್ತು ಫೆನ್ಸಿಂಗ್ ವರ್ಕ್ ಏನಂತಂದ್ರೆ ಸುಮಾರು ಕಡೆ ಮಾಡಿಕೊಟ್ಟಿದ್ದಾರೆ 10 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದಾರೆ ಕ್ವಾಲಿಟಿ ಗ್ಯಾರಂಟಿ ವಾರಂಟಿ ಸರ್ವಿಸ್ ಎಲ್ಲನೂ ಕೊಡ್ತಾ ಇದಾರೆ ತುಂಬಾ ಕಡೆ ಕೆಲಸ ಮಾಡಿದೀವಿ ಕೊಪ್ಪಳ ಗಂಗಾವತಿ ಚಿತ್ರದುರ್ಗ ನಾರ್ತ್ ಕರ್ನಾಟಕ ಕರ್ನಾಟಕನು ಮಾಡ್ತಾ ಇದ್ದೀವಿ ಸರ್ ಎಲ್ಲೇ ಆಗ್ಲಿ ನಮ್ ಕರ್ನಾಟಕದಲ್ಲಿ ಎಲ್ಲೇ ಆಗ್ಲಿ ರೈತರು ಎಲ್ಲಿಂದನು ಕಾಲ್ ಮಾಡಿದ್ರು ಬಂದು ವರ್ಕ್ ಮಾಡ್ಕೊಡ್ತೀವಿ ಸರ್ ರೈತರಲ್ಲಿ ಈಗ ರಕ್ತ ಚಂದನ ಆಗ್ಬೋದು ಮತ್ತೆ ಮಾವು ಒಳಗಡೆ ತೆಂಗು ಹಲವಾರು ರೀತಿ ಈಗ 15 ವರ್ಷ 20 ವರ್ಷ ಬಾಳಿಕೆ ಬರುವಂತ ಮರಗಳು ಈ ತರ ಎಲ್ಲ ಹಾಕಿರ್ತಾರೆ ಹಂಗಾಗಿ ಅವ್ರಿಗೆ ಉತ್ತಮ ಈ ತರ ತಂತಿ ಬೆಲೆ ಹಾಕೋದ್ರಿಂದ ತುಂಬಾ ಸೇಫ್ಟಿ ಇರುತ್ತೆ ಟೀಮ್ ವರ್ಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ದು ಗಜಪಡೆ ಇದ್ದಂಗೆ ಹಲವಾರು ಈಗ ಹೆಚ್ಚು ಕಮ್ಮಿ 150 ರಿಂದ 200 ಜನ ಲೇಬರ್ ಇದ್ದಾರೆ ಒಂದು ಟೀಮ್ ಅಲ್ಲಿ 20 ರಿಂದ 25 ಜನ ಇದಾರೆ ಒಂದ್ ಟೀಮ್ ಅಲ್ಲಿ ತಂತಿ ಮೆಶು ನಾಟೆಡ್ ಮೆಶು ಮೂರ್ನಾಲ್ಕು ತರ ಇದೆ ನಾಲ್ಕು ತರನು ಮಾಡ್ಕೊಡ್ತಾ ಇದೀವಿ ಕಲ್ಲಲ್ಲಿ ನಿಮ್ಗೆ 6 ಅಡಿ ಇದೆ 7 ಅಡಿ ಇದೆ 8 ಅಡಿ ಇದೆ 9 ಅಡಿ ಇದೆ ನೀವು 10 ಅಡಿಗಿಂಟು ಕೇಳಿದ್ರು ನಾನು ಕೊಡ್ತೀನಿ ಸೊ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಮದ್ದೂರಲ್ಲಿ ಇದೀನಿ ನಮ್ ಜೊತೆ ಫೆನ್ಸಿಂಗ್ ರವಿಕುಮಾರ್ ಅಂತ ಹೇಳಿ ಫೇಮಸ್ ಅವರು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಏನಂತಂದ್ರೆ ರೈತರಿಗೆ ತಂತಿ ಬೇಲಿ ಮತ್ತು ಫೆನ್ಸಿಂಗ್ ವರ್ಕ್ ಏನಂತಂದ್ರೆ ಸುಮಾರು ಕಡೆ ಮಾಡಿಕೊಟ್ಟಿದ್ದಾರೆ 10 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದಾರೆ ಕ್ವಾಲಿಟಿ ಗ್ಯಾರಂಟಿ ವಾರಂಟಿ ಸರ್ವಿಸ್ ಎಲ್ಲನೂ ಕೊಡ್ತಾ ಇದಾರೆ ಸುಮಾರು ಒಂದು 30 ರಿಂದ 40 ವರ್ಷವರೆಗೆ ಏನಂತಂದ್ರೆ ಆ ಬಾಳಿಕೆ ಬರ್ತಿದೆ ಅಂತ ಹೇಳ್ತಾರೆ ನಮ್ ಜೊತೆ ಸರ್ ಇದಾರೆ ಅವ್ರಿಂದ ಏನಂತಂದ್ರೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತುಂಬಾ ಖುಷಿ ಅನ್ಸಿತ್ತು ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಸರ್ ರೈತರ ಪರವಾಗಿ ನೀವು ಬಂದು ರೈತರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊತಾ ಇದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್ ಈಗ ಕರ್ನಾಟಕದಲ್ಲಿ ನಮ್ಗೆ ಎಲ್ಲಾ ಜಿಲ್ಲೆಯಲ್ಲಿ ಇದಾರೆ ಸರ್ ಅಂದ್ರೆ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲಾ ಕಡೆ ಮಾಡ್ತೀರ ಅಂತ ಹೇಳಿದ್ರಿ ಯಾತರ ಸರ್ ಸರ್ವಿಸ್ ಎಲ್ಲ ಸರ್ ಸರ್ವಿಸ್ ಬಂದು ನೀವು ಯಾವ್ದೇ ಜಿಲ್ಲೆ ಆಗ್ಲಿ ನಮ್ ಕರ್ನಾಟಕದಲ್ಲಿ ಹುಬ್ಳಿ ಆಗ್ಬೋದು ಚಿತ್ರದುರ್ಗ ಆಗ್ಬೋದು ಕೊಪ್ಪಳ ಈ ಕಡೆ ತುಮಕೂರು ಮೈಸೂರು ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಕಡೆ ಈಗ ಸರ್ವಿಸ್ ಕೊಟ್ಟಿದೀವಿ ಕೊಡ್ತಾ ಇದೀವಿ ಎಲ್ಲೇ ಆಗ್ಲಿ ಆಲ್ಮೋಸ್ಟ್ ಕೆಲಸ ಮಾಡ್ಕೊಡ್ತೀವಿ ಸರ್ ಶೀಘ್ರ ಬನ್ನಿ ಸರ್ ಇಂದ ಒಂದು ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ನಾವ್ ಮಾಡೋದು ಫೆನ್ಸಿಂಗ್ ವರ್ಕ್ SR ಎಂಟರ್ಪ್ರೈಸಸ್ ಅಂತ ಓಕೆ ಸುಮಾರು ಒಂದು 10 ವರ್ಷದಿಂದ ಈ ಫೆನ್ಸಿಂಗ್ ವರ್ಕ್ ಮಾಡ್ಕೊ ಬರ್ತಾ ಇದೀವಿ 10 ವರ್ಷದಿಂದ ಹೌದು ಸರ್ 10 ವರ್ಷದಿಂದ ಈ ಫೆನ್ಸಿಂಗ್ ವರ್ಕ್ ಮಾಡ್ಕೊತಾ ಇದೀವಿ ಓಕೆ ಅದರಲ್ಲಿ ಇದು ಒಂದು ಮೆಶ್ ವರ್ಕ್ ಅಂತ ಇದು ಓಕೆ ರೈತರಿಗೆ ಅಂತಾನೆ ಮಾಡಿರೋದು ಇದು ಮೆಶ್ ವರ್ಕ್ ಅಂತ ಓಕೆ ನೋಡಿ ಇದು ಮಂಡ್ಯದ ಹತ್ರ ಬೂತ್ನೂರು ಅಂತ ಇರೋ ಗ್ರಾಮದಲ್ಲಿ ಮಾಡಿರೋದು ಪುಟ್ಟ ಗ್ರಾಮ ಇದು ಓಕೆ ಈ ಗ್ರಾಮದಲ್ಲಿ ಮಾಡಿರೋದು ನೋಡಿ ಸರ್ ಯಾವ ತರ ಬಂದಿದೆ ಫೆನ್ಸಿಂಗ್ ವರ್ಕ್ ಏನ್ ಸರ್ ಇದು ತಂತಿ ಮೆಶು ನಾಟೆಡ್ ಮೆಶು ಓಕೆ ಮೂರ್ನಾಲ್ಕು ತರ ಇದೆ ನಾಲ್ಕು ತರನು ಮಾಡ್ಕೊಡ್ತಾ ಇದೀವಿ ತುಂಬಾ ಕಡೆ ಕೆಲಸ ಮಾಡಿದೀವಿ ಕೊಪ್ಪಳ ಗಂಗಾವತಿ ಚಿತ್ರದುರ್ಗ ನಾರ್ತ್ ಕರ್ನಾಟಕನು ಮಾಡ್ತಾ ಇದೀವಿ ಸರ್ ಎಲ್ಲೇ ಆಗ್ಲಿ ನಮ್ ಕರ್ನಾಟಕದಲ್ಲಿ ಎಲ್ಲೇ ಆಗ್ಲಿ ರೈತರು ಎಲ್ಲಿಂದನು ಕಾಲ್ ಮಾಡಿದ್ರು ಬಂದು ವರ್ಕ್ ಮಾಡ್ಕೊಡ್ತೀವಿ ಸರ್ ತುಂಬಾ ಕಡೆ ಮಾಡಿದೀವಿ ಸರ್ ಸರ್ ಈಗ ನಿಮ್ಮ ಕ್ವಾಲಿಟಿ ಬಗ್ಗೆ ಅಲ್ಲಿ ಯಾವ್ತರ ಸರ್ ಈಗ ತುಂಬಾ ಜನ ಎಲ್ಲ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇರ್ತಾರೆ ತಂತಿ ಬೇಲಿ ವರ್ಕ್ ಏನಂತ ಹೇಳ್ತಾರೆ ಸರ್ ನಿಮ್ಮ ಸರ್ ಕ್ವಾಲಿಟಿ ಹೇಳೋದಾದ್ರೆ SR ಎಂಟರ್ಪ್ರೈಸಸ್ ಅಂದ್ರೆ ಈಗ ಇಡೀ ಫೇಮಸ್ ಆಗಿದೆ ಎಲ್ಲ ಫೇಮಸ್ ಅಂತಾನೆ ತಿಳ್ಕೊಬೇಕು ಯಾಕೆಂದ್ರೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ ಮೆಸ್ ಅಲ್ಲಿ ನೋಡಿ ಇದು ಬಂದು 10 ಗೇಜ್ ಮೆಶ್ ಇದು ನೋಡಿ 10 ಗೇಜ್ ಸರ್ 10 ಗೇಜ್ ಮೆಶ್ ನೋಡಿ ಮೂರ್ ಲೈನ್ ತಂತಿ ಬಂದಿದೆ ನೋಡಿ ಇದು ಒಂದು ಎರಡು ಮೂರ್ ಲೈನ್ ತಂತಿ ಬಂದಿದೆ ಮೂರ್ ಲೈನ್ ಒಂದು ಚೂರು ಸೇಕ್ ಆಗದೆ ರೀತಿ ಫಿಟ್ ಮಾಡಿದ್ದಾರೆ ಲೇಬರ್ ಗಳು ಮೇನ್ ಇಲ್ಲಿ ಬರೋದು ಲೇಬರ್ ಟೀಮ್ ಎಷ್ಟು ವರ್ಕ್ ಮಾಡ್ತಾರೋ ಅದ್ರ ಮೇಲೆ ನಮ್ಗೆ ಕೆಲಸಗಳು ಕಂಬ ಯಾತರ ಆಗ್ತಾರೆ ಯಾತರ ಹೌದು ಸರ್ ಹೌದು ಸರ್ ಲೇಬರ್ ಮೇಲೆ ಹೋಗುತ್ತೆ ನೋಡಿ ಸರ್ ಇದು ಒಳಗಡೆ ಬೆಳೆ ಬಂದು ತೆಂಗ್ ಹಾಕೊಂಡಿದ್ದಾರೆ ಇವ್ರು ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಫೋನ್ ಮಾಡಿದ್ರು ಅವ್ರಿಗೆ ಚಾನಲ್ ನೋಡ್ಕೊಂಡು ಅವ್ರಿಗೆ ಬಂದು ವರ್ಕ್ ಮುಗಿಸ್ಬಿಟ್ಟಿದ್ವಿ ನೋಡಿ ಸರ್ ಯಾವ ತರ ಬಂದಿದೆ ಅಂತ ನೀವೇ ನೋಡಿ ಸರ್ ಹೌದೌದು ವೀಕ್ಷಕ ರೈತರಲ್ಲಿ ಈಗ ರಕ್ತ ಚಂದನ ಆಗ್ಬೋದು ಮತ್ತೆ ಮಾವು ಒಳಗಡೆ ತೆಂಗು ಹಲವಾರು ರೀತಿ ಈಗ 15 ವರ್ಷ 20 ವರ್ಷ ಬಾಳಿಕೆ ಬರುವಂತ ಮರಗಳು ಈ ತರ ಎಲ್ಲ ಹಾಕಿರ್ತಾರೆ ಹಂಗಾಗಿ ಅವ್ರಿಗೆ ಉತ್ತಮ ಈ ತರ ತಂತಿ ಬೆಲೆ ಹಾಕೋದ್ರಿಂದ ತುಂಬಾ ಸೇಫ್ಟಿ ಇರುತ್ತೆ ಮತ್ತೆ ಒಳಗಡೆ ಯಾವುದೇ ಪ್ರಾಣಿ ಆಗ್ಲಿ ಒಂದು ಆಡ್ ಆಗ್ಲಿ ಒಂದು ಎಮ್ಮೆ ಆಗ್ಲಿ ಒಂದು ಹಸು ಆಗ್ಲಿ ಯಾವುದೇ ರೀತಿ ಮನ್ಸರು ಸಮೇತ ಒಳಗಡೆ ಹೋಗ್ದೇ ಇರೋ ತರ ಬಂದೋಬಸ್ತ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಲಸ ನೀವು ಎಲ್ಲೇ ಹೇಳಿದ್ರು ನಾನು ಕೆಲಸ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಚೆನ್ನಾಗಿ ಬಿಗಿ ಬಂದೋಬಸ್ತ್ ಇರುತ್ತೆ ಆಮೇಲೆ ಬಾಳಿಕೆದು ಹೇಳ್ಬೇಕು ಅಂದ್ರೆ ಇದು ಬಂದು ಕಂಪ್ನಿ ಟಾಟಾ ಆಗ್ತಾ ಇದೀವಿ ಮೈಕನ್ ಆಗ್ತಾ ಇದೀವಿ ಸುಪ್ರೀಂ ಆಗ್ತಾ ಇದೀವಿ ಬೇರೆ ಯಾವುದೇ ರೀತಿ ಲೋಕಲ್ ರಾ ಮೆಟೀರಿಯಲ್ ಯೂಸ್ ಮಾಡ್ತಾ ಇಲ್ಲ ಹಂಗಾಗಿ ತುಂಬಾ ಬಾಳಿಕೆ ಬರ್ತದೆ ನೀವು ಎಲ್ಲಿಂದ ಆಗ್ಲಿ ಕಾಲ್ ಮಾಡಿ ಖಂಡಿತ ಕೆಲಸ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಎಷ್ಟು ವರ್ಷವರೆಗೂ ಬಾಳಿಕೆ ಬರುತ್ತೆ ಸರ್ ಸರ್ ಇದು ಬಂದು 25 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಟಾಟಾದವರು ಓಕೆ ನಾವು ಟಾಟಾನೇ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ 25 ವರ್ಷ ಆಗಿರೋದ್ರಿಂದ ಕಮ್ಮಿ ಅಂದ್ರೆ 30 ರಿಂದ 40 ವರ್ಷ ಬಾಳಿಕೆ ಬಂದೇ ಅಷ್ಟು ಬರುತ್ತೆ ಅಷ್ಟು ಬರುತ್ತೆ ಸರ್ ಆರಾಮಾಗಿ ಸರ್ ಟೀಮ್ ವರ್ಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ದು ಗಜಪಡೆ ಇದ್ದಂಗೆ ಹಲವಾರು ಈಗ ಹೆಚ್ಚು ಕಮ್ಮಿ 150 ರಿಂದ 200 ಜನ ಲೇಬರ್ ಇದ್ದಾರೆ ಒಂದು ಟೀಮ್ ಅಲ್ಲಿ 20 ರಿಂದ 25 ಜನ ಇದಾರೆ ಒಂದ್ ಟೀಮ್ ಅಲ್ಲಿ ಹಂಗೆ ಅದು ಒಂದು 10 ರಿಂದ 12 ಬ್ಯಾಚ್ ಕೆಲಸ ಮಾಡ್ತಾ ಇದಾರೆ ಎಲ್ಲಾ ಕಡೆ ಈಗ 6 ಕಡೆ ಕೆಲಸ ಮಾಡ್ತಾ ಇದ್ದಾರೆ ಸರ್ 100 ಒಂದು ರಾಮನಗರ ಒಂದು ತುಮಕೂರು ಒಂದು
ಕೊರಟಗೆರೆ, ಈ ಕಡೆ ಮೈಸೂರು, ಮಂಡ್ಯದಲ್ಲಿ ಒಂದು ಆರ್ ಕಡೆ ಕೆಲಸ ಮಾಡ್ತಾವ್ರೆ. ಪ್ರೆಸೆಂಟ್ ಆಲ್ಮೋಸ್ಟ್ 10 ವರ್ಷದಿಂದನೂ ಈ ಕೆಲಸ ಮಾಡ್ಕೋಬರ್ತಾ ಇದೀವಿ. SR ಎಂಟರ್ಪ್ರೈಸ್ ಅಂತ ಒಂದು ಬ್ರ್ಯಾಂಡ್, ಅದನ್ನ ಉಳಿಸ್ಕೋತಾ ಇದೀವಿ ಸರ್. ನಮ್ಮ ಮೆಟೀರಿಯಲ್ ನೋಡಿ ಸರ್, ಇದು ಬಂದು 3x3 100 GSM ಟಾಟಾ ಮೆಟೀರಿಯಲ್ ಜಾಲರಿ ಅಂತ ಕರೀತಾರೆ. ಇದಕ್ಕೆ ಅಂತ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರೆ ಲೇಬರ್ ಗಳು ಅವರೇ ಒಬ್ರು ಸ್ಪೆಷಲಿಸ್ಟ್ ಇದ್ದಂಗೆ. ಡಾಕ್ಟರ್ ಯಾವ ತರ ಇರುತ್ತಾರೋ ಅದೇ ತರ ಇದಕ್ಕೆ ಮೆಶ್ವರ್ಕ್ ಅಂತಾನೆ ಅವರೇ ಲೇಬರ್ ಇರ್ಬೇಕು. ಹಂಗಾಗಿ ಅವ್ರ ಕರೆಸಿ ಇದು ಮಾಡಿಸಿರೋದು ಸರ್. ಇದು ಇವಾಗ ನಮ್ಮ ಹತ್ರ ಪರ್ಮನೆಂಟ್ ಆಗಿದ್ದಾರೆ, 150 ರಿಂದ 200 ಜನ ನೋಡಿ ಸರ್. ಕಂಬ ಬಂದು ಇದು ನೋಡಿ ಸರ್, 4x6 ಸೈಜ್ ಇದೆ ನೋಡಿ ಸರ್. ಕಲ್ಲು ಯಾವ ತರ ಇದೆ ನೋಡಿ ಸರ್, ಒಂದೇ ಲೆವೆಲ್ ಇದೆ ನೋಡಿ ಸರ್. ಗುಂಡಿ ಹೊಡೆದವ್ರೆ, 6x8 ಸಿಕ್ಕಿದೆ ನೋಡಿ ಸರ್. ನನ್ನ ಹೈಟ್ ಇದೆ ಇದು, ನನ್ನ ಹೈಟ್ ಇದೆ ನೋಡಿ ಸರ್. ಈ ಹೈಟ್ ಇದ್ರೆ ಯಾವ್ದೇ ಕಾರಣಕ್ಕೂ ಒಳಗಡೆ ಹೋಗಕ್ ಆಗಲ್ಲ, ಮತ್ತೆ ಯಾವ್ದೇ ರೀತಿ ಒಳಗಡೆ ಬೆಳೆ ಹಾನಿ ಆಗಲ್ಲ. ಇತ್ರ ಹತ್ರ ನಾನು 1 ರೂಪಾಯಿ ಅಮೌಂಟ್ ತಿಂತಾ ಇದೀನಿ ಅಂತಂದ್ರೆ, ಅವ್ರ ಒಂದು ಕ್ವಾಲಿಟಿ ನಾನು ಯಾವ ತರ ಮೇಂಟೈನ್ ಮಾಡ್ತಾ ಇದೀನಿ ಅಂದ್ರೆ, ಅವ್ರಿಗೆ ಯಾವ್ದೇ ರೀತಿ 30 ರಿಂದ 40 ವರ್ಷ ಒಂದು ಚೂರು ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು. ಹಂಗಾಗಿ ಆಮೇಲೆ ಲೇಬರ್ ಕಡೆಯಿಂದ ನಾನು 25 ವರ್ಷ ಏನು ಟಾಟಾದವರು ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ರು, ಅದೇ ರೀತಿ ನಾನು 10 ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ. ಲೇಬರ್ ಕಡೆಯಿಂದ ಯಾವ್ದೇ ರೀತಿ ಒಂದ್ ಸ್ವಲ್ಪ ಜಿಗ್ಜಾಗ್ ಆಗೋದು, ಮತ್ತೆ ಕಲ್ಲಲ್ಲೋಡು ಈ ತರ ಏನೇ ಆದ್ರೂ ಸಮಸ್ಯೆ ಆದ್ರು ರೈತರಿಗೆ ನಾವೇ ಖುದ್ದಾಗ ಬಂದು ಸ್ಪಾಟ್ ಗೆ ನೋಡಿ ನಾವೇ ವರ್ಕ್ ಮಾಡ್ಕೊಡ್ತೀವಿ ಸರ್. ಆತರ ಸಣ್ಣ ಪುಟ್ಟ ಇದ್ರೂ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಈ ತರ ಇದ್ ಮಾಡ್ಕೊಡ್ತೀವಿ. ನಮ್ಗಿರೋ ರೈತ ಬಾಂಧವ್ರು ಯಾರಿಗೂ ಬಿಟ್ಟು ಕೊಡ್ಬಾರ ಸರ್. ಯಾರಿಗೂ ರೈತರಿಗೆ ನಾನು ಹೇಳ್ತಾ ಇಲ್ವಾ, ರೈತರು ನಾವು ಬೇರೆ ಯಾವ್ದೇ ರೀತಿ ರೈತರಿಗೆ ಮೋಸ ಆಗುವಂತದಾಗ್ಲಿ ಯಾವ್ದೇ ರೀತಿ ಇದಾಗುತ್ತದೆ ಏನು ಇಲ್ಲ. ರೈತರಿಗೆ ನಾವು ಯಾವ್ದೇ ಕಡೆ ಬೆನ್ನಲ್ವಾಗಿ ನಿಂತ್ಕೋತೀವಿ ಸರ್. ಕಲ್ಲಲ್ಲಿ ನಿಮ್ಗೆ 6x ಇದೆ, 7x ಇದೆ, 8x ಇದೆ, 9x ಇದೆ. ನೀವು 10x ಕೇಳಿದ್ರು ನಾನು ಕೊಡ್ತೀನಿ. ಮತ್ತೆ ನನ್ಗೆ ಬರೀ ಕಲ್ ಬೇಕು ಸಪ್ಲೈ ಮಾಡ್ಕೊಡಿ ಅಂದ್ರೆ, ನೀವು ಯಾವ್ದೇ ಊರಾಗ್ಲಿ ಕರ್ನಾಟಕದಲ್ಲಿ ಎಲ್ಲಿಗ್ ಬೇಕಾದ್ರೂ ಸ್ಪಾಟ್ ಡೆಲಿವರಿ ಕೊಡ್ತೀನಿ. ಕಲ್ಗೆ ಆದ ಕಲ್ ಅಮೌಂಟ್ ತಕೋತೀನಿ, ಕಲ್ ಬೇಕಾದ್ರೂ ಸಪ್ಲೈ ಮಾಡ್ಕೊಡ್ತೀನಿ ಸರ್. ಸರ್ ಕೆಲವರು ಮೆಶ್ ತಂತಿ ಕೇಳ್ತಾರೆ, ಅದನ್ನು ಸಪ್ಲೈ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸರ್. ಗ್ರೇಟ್ ಸರ್, ಗ್ರೇಟ್ 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 ಸೂಪರ್. ಏನೇ ಬೇಕಾದ್ರೂ ಅವ್ರಿಗೆ ಯಾವ್ದು ಕಾಂಪ್ರಮೈಸ್ ಇಲ್ಲ. ಬೇರೆಯವ್ರಿಗೂ ಮಾರ್ಕೆಟ್ ಅಲ್ಲಿ ಬೇರೆಯವ್ರು ಮಾಡ್ತಾರೋದು ನಮಗೂ ಕಂಪೇರ್ ಮಾಡಿದ್ರೆ ಇದು ಬಂದು 10 ಗೇಜ್ ಆಗಿರೋದ್ರಿಂದ ಈಗ ನಮಗೂ ಅಮೌಂಟ್ ಅಲ್ಲಿ ಈಗ ಅವ್ರು 100 ರೂಪಾಯಿ ಕಮ್ಮಿ ಹೇಳ್ತಾರೆ, ನೀವು 100 ರೂಪಾಯಿ ಜಾಸ್ತಿ ಹೇಳ್ತಾರೆ ಅಂತ ಈ ತರ ಎಲ್ಲ ಮಾತಾಡ್ತಾರೆ. ಬಟ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೋದ್ರಿಂದ 10 ತರ ನಾವು ಏನಿದ್ರು ನೇರವಾಗಿ ಹೇಳ್ತೀವಿ, ನೇರವಾಗಿ ಕೆಲಸ ಮಾಡ್ಕೊಡ್ತೀವಿ. ಫೋನ್ ಲೆಕ್ಕ ಚಾರ್ಜ್ ಮಾಡ್ತೀವಿ, ಅದ್ರಲ್ಲೇ ಟ್ರಾನ್ಸ್ಪೋರ್ಟ್, ಲೇಬರ್, ಊಟ ತಿಂಡಿ, ಟ್ರಾನ್ಸ್ಪೋರ್ಟ್ ಎಲ್ಲ ಎನಿ ಒನ್ ತಂತಿ ಎಲ್ಲ ಬಾಡಿಗೆ ಎಲ್ಲ ಎನಿ ಒನ್ ಅದ್ರಲ್ಲೇ ಇರುತ್ತೆ. ಹಂಗಾಗಿ ಒಂದು ಕಲ್ಲಿಂದ ಒಂದ್ ಕಲ್ಗೆ ಅಂತ ನಾವು ಚಾರ್ಜ್ ಮಾಡ್ತೀವಿ. ಅದನ್ನ ಯಾವ್ದೇ ಊರಾಗ್ಲಿ ನಾವು ಊರ್ಗಳ ಮೇಲೆ ಡಿಸ್ಟೆನ್ಸ್ ಮೇಲೆ ನಾವು ರೈಟ್ ಹೇಳ್ತೀವಿ. ನೀವು ಯಾಕೆ ನೀವು ಫೋನ್ ಮಾಡಿದ್ರೆ ನಾವು ನಿಮ್ಗೆಲ್ಲ ಮಾಹಿತಿನೂ ತಿಳ್ಕೊಡ್ತೀವಿ. ಖಂಡಿತ ಫೋನ್ ಮಾಡಿ, ಕಾಲ್ ಮಾಡಿದ್ರೆ ಸಾಕು, ಕಾಲ್ ಮಾಡಿದ್ರೆ ಸಾಕು, ನಾನು ನಿಮ್ಗೆಲ್ಲ ಪೂರ್ತಿ ಮಾಹಿತಿ ಕೊಡ್ತೀನಿ. ನಮ್ಮ ರೈತರು ಯಾವ್ದೇ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಆಗ್ಲಿ ನೀವು ಕಾಲ್ ಮಾಡಿ ನಾನು ತುಂಬಾ ನಿಮ್ಗೆ ಮಾಹಿತಿ ಕೊಡ್ತೀನಿ. ಇದರಲ್ಲಿ ರೈಟ್ ವಿಚಾರ ಮಾತಾಡಕ್ ಬರಲ್ಲ, ಒಂದೂರಿಂದ ಒಂದೂರಿಗೆ ಬೇರೆ ಬೇರೆ ರೈಟ್ ಇರುತ್ತೆ. ಹಂಗಾಗಿ ನೀವು ಕಾಲ್ ಮಾಡಿ ನಾನು ಮಾಹಿತಿ ಕೊಡ್ತೀನಿ ಸರ್. ಖಂಡಿತ ಎಷ್ಟು ರಿಯಾಯಿತಿ ದರದಲ್ಲಿ ಮಾಡ್ಕೊಡ್ಬೋದು ಅಷ್ಟು ಖಂಡಿತ ಮಾಡ್ಕೊಡ್ತೀನಿ ಸರ್. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.